नमस्कार ನ್ಯೂಸ್ ಅಲರ್ಟ್ ಗೆ ಸ್ವಾಗತ ಈಗ ಸುದ್ದಿ ಸಮಯ भद्रा मेलदंडे योजने कामगारिया टेंडर प्रक्रियेयल्लिन अव्यवहारक्के संबंधपट्टंते बीजेपी एमएलसी एच विश्वनाथ आरोपिसिरोदु सत्यवागिदे अंत माजी सचिव टीबी जयचंद्र हेळिद्दारे। तुमकूरिनल्लि मातनाडिद अवरु भद्रा मेलदंडे योजने कामगारी त्वरितगतियल्लि नडेयबेकु एंब भावने सरकारक्किल्ल, ಬದಲಾಗಿ ಆತುರಾತುರವಾಗಿ ಟೆಂಡರ್ ಕರೆದು ಹಣ ಬಿಡುಗಡೆ ಮಾಡಬೇಕೆಂಬ ಉದ್ದೇಶ ಹೊಂದಿದೆ। ಅಲ್ಲದೆ ಬೇರೆ ಯಾವುದೋ ಒಂದು ಉದ್ದೇಶವನ್ನ ಇರಿಸಿಕೊಂಡು ಯೋಜನೆಗೆ ಹಣ ಬಿಡುಗಡೆ ಮಾಡಲಾಗ್ತಾ ಇದೆ ಅಂತ ಆರೋಪಿಸಿದ್ರು। ಏನೋ ವಿಶ್ವನಾಥ್ ಆರೋಪಿಸಿರುವಂತೆ 21000 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗ್ತಾ ಇದೆ, ಆದರೆ ಹಣ ಬಿಡುಗಡೆಗೂ ಮುನ್ನವೇ ಟೆಂಡರ್ ಕರೆಯಲಾಗ್ತಾ ಇರುವ ಔಚಿತ್ಯವೇನು? ಅಂಕಿ ಅಂಶಗಳನ್ನು ಇಟ್ಕೊಂಡು ನೋಡಿದ್ರೆ ಹೆಚ್ ವಿಶ್ವನಾಥ್ ಹೇಳ್ತಾ ಇರುವ ಮಾತುಗಳು ಸತ್ಯ ಎಂಬುದು ಮೇಲ್ನೋಟಕ್ಕೆ ಸಾಬೀತಾಗುತ್ತದೆ ಅಂತ ತಿಳಿಸಿದ್ರು। ಇದಲ್ಲದೆ ಇದೇ ವೇಗವಾಗಿ ಭದ್ರಾ ಮೇಲ್ದಂಡೆ ಕಾಮಗಾರಿ ಯೋಜನೆ ಸಾಗಿದ್ರೆ ಶಿರಾ ಭಾಗಕ್ಕೆ ನೀರು ಹರಿಯುವುದು ಇನ್ನು 10 ವರ್ಷಗಳು ಆಗುತ್ತದೆ। ಆದರೆ ಬಿಜೆಪಿ ಮುಖಂಡರು ಮಾತ್ರ ಇನ್ನೊಂದು ವರ್ಷದಲ್ಲಿ ನೀರು ಹರಿಯಲಿದೆ ಎಂದು ಸುಳ್ಳು ಹೇಳ್ತಿದ್ದಾರೆ ಅಂತ ಟೀಕಿಸಿದ್ರು। ಈಗ ಬಿಜೆಪಿ ಅವರೇ ಮೂಲತಃ ಪ್ರಚಾರ ಪ್ರಿಯರು, ಅವರ ಅಧಿಕಾರದ ಗದ್ದಿಗೆಗೆ ಬಂದಿದ್ರೆ ಇವತ್ತು ಈ ದೇಶದಲ್ಲಿ ಏನಾದರೂ ಪ್ರಚಾರದಿಂದಲೇ ವಾಸ್ತವಿಕವಾಗಿರತಕ್ಕಂಥ ವಿಚಾರನ ಯಾವತ್ತೂ ಚರ್ಚೆ ಮಾಡಕ್ಕೆ ಹೋಗೋದಿಲ್ಲ। ಸಮಯ ಸಂದರ್ಭ ಬಂದಾಗ ಇವತ್ತು ಪ್ರಚಾರಗಳನ್ನು ಮಾಡ್ತಾರೆ, ಜನರನ್ನ ಓಲೈಸುವಂತ ಕೆಲಸವನ್ನು ಮಾಡ್ತಾರೆ ಮತ್ತು ಭಾವನಾತ್ಮಕವಾಗಿರತಕ್ಕಂಥ ವಿಚಾರಗಳನ್ನು ಎತ್ತುವಂತ ಕೆಲಸವನ್ನು ಮಾಡ್ತಾರೆ ಮಾಡಿ ಇವತ್ತು ಜನರಿಗೆ ಇವತ್ತು ಮಂಕುಬೂದಿ ಎರಚುವಂತ ಕೆಲಸವನ್ನು ಮಾಡಿ ಅಧಿಕಾರದ ಗದ್ದಿಗೆಯಲ್ಲಿ ಹಿಡಿತಾ ಇದ್ದಾರೆ। ಅಲ್ಲಲ್ಲ, ಈಗ ನಾವು ಒಂದು ಕಾಲಾವಕಾಶ ಕೊಡಬೇಕಲ್ಲ, 9 ತಿಂಗಳ ಟೈಮ್ ಕೊಟ್ಟಾಯ್ತು, ನವೆಂಬರ್ 10 ಕ್ಕೆ ಆಯ್ತು, ಈಗಾಲೇ 9 ತಿಂಗಳು ಆಯ್ತು, 9 ತಿಂಗಳು ಆದ್ಮೇಲೆ ಡೆಲಿವರಿ ಆಗ್ತಾ ಇದೆ, ಡೆಲಿವರಿ ಆದ್ಮೇಲೆ ಎಂತ ಮಗು ಹುಟ್ಟಿದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ। ಮೊದಲವರ ಕಿರಿಗೆ ನೀರು ಕೊಡ್ತೀನಿ ಅಂತ ಹೇಳಿ ಹೇಳಿ ನಾನೇ ಬಾಗಣ ಬಿಡ್ತೀನಿ ಅಂತ ಅಂದ್ರು, ಕಾಯ್ತಾ ಇದ್ದೀನಿ ಬಾ ಯಡಿಯೂರಪ್ಪ ಯಾವಾಗ ಬರ್ತಾರೆ ಬಾಗಣ ಬಿಡ್ತಾರೆ ನೋಡ ನಾನು ಹೋಗಣ ಅಂತ ಹೇಳಿ। ಅದರ ಜೊತೆಗೆ ಕಾಡುಗೊಲ್ಲರ ನಿಗಮವನ್ನು ಮಾಡ್ತೀವಿ, ಕಾಡುಗೊಲ್ಲರ ನಿಗಮ ಮಾಡಿ ಏನು 500 ಕೋಟಿ ರೂಪಾಯಿ ಕೊಟ್ಟುಬಿಡ್ತೀವಿ ಅಂತ ಹೇಳಿದ್ರು। ಅದರ ಜೊತೆಗೆ ಇದು ಸದಾಶಿವ ಆಯೋಗ ಅದನ್ನ ಜಾರಿಗೊಳಿಸದೆ ನಮ್ಮ ಕೆಲಸ ಅಂತ ಹೇಳಿ ಪಾಪ ಪಕ್ಷದ ಅಧ್ಯಕ್ಷರು ದೊಡ್ಡ ಒಂದು ಆರ್ಡರ್ನೇ ಮಾಡುವ ರೀತಿಯಲ್ಲಿ ಅವರು ಹೇಳಿದ್ರು ಸದಾಶಿವ ಆಯೋಗ ಮಾಡ್ತಿದ್ದೀವಿ ಅಂತ ಹೇಳಿ। ಇನ್ನೊಂದು ಕಡೆಗೆ ಇನ್ನೊಬ್ಬರು ಬಂದು ಇಲ್ಲಿ ಮೀಸಲಾತಿ 2A ನಲ್ಲಿ ಸಿರಾ ಮತ್ತು ಮಧ್ಯಗಿರಿ ಕಡೆಯಿಂದ ಬರತಕ್ಕಂಥ ವಕೀಲರು ಎಲ್ಲರಿಗೂ ಮೀಸಲಾತಿ ಕೊಡ್ತೀವಿ ಅಂತಲೂ ಕೂಡ ಹೇಳಿದ್ರು। ಇವೆಲ್ಲದನ್ನು ಮಾಡಿದ್ರು, ಆದರೆ ಯಾವುದೂ ಕೂಡ ನಡೆದಿಲ್ಲ, ನಡೀತಾ ಇಲ್ಲ। ಅಪಘಾತಕ್ಕೀಡಾಗಿ ಮೃತಪಟ್ಟ ತಂಗಿಯ ಶವವನ್ನು ಬೆಂಗಳೂರಿನ ಆಸ್ಪತ್ರೆಯಿಂದ ಊರಿಗೆ ತರ್ತಾ ಇದ್ದ ಅಣ್ಣನು ಮಾರ್ಗಮಧ್ಯೆ ದುರಂತ ಅಂತ್ಯ ಕಂಡಿದ್ದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ। ಸದ್ಯ ಹಾವೇರಿ ಜಿಲ್ಲೆಯ ಹಿರೇಕೆರೂರಿನ ರಾಮು ಮುದ್ದಿಗೌಡರ್ ಮತ್ತು ಈತನ ಸಹೋದರಿ ರೇಣುಕಾ ಮೃತಪಟ್ಟ ಅಣ್ಣ ತಂಗಿಯಾಗಿದ್ದಾರೆ। ಇನ್ನು 3 ದಿನದ ಹಿಂದೆ ರೇಣುಕಾಗೆ ಅಪಘಾತವಾಗಿ ತಲೆಗೆ ತೀವ್ರವಾಗಿ ಪೆಟ್ಟು ಬಿದ್ದಿತ್ತು। ಚಿಕಿತ್ಸೆಗಾಗಿ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ರಾಮು ಕರೆದೊಯ್ತಿದ್ರು, ಚಿಕಿತ್ಸೆ ಫಲಿಸದೆ ರೇಣುಕಾ ಮೃತಪಟ್ಟಿದ್ರು। ಮೃತದೇಹವನ್ನು ಆಂಬ್ಯುಲೆನ್ಸ್ನಲ್ಲಿ ತರುತ್ತಾ ಕಾರಿನಲ್ಲಿ ರಾಮು ಹಿರೇಕೆರೂರಿಗೆ ಬರ್ತಾ ಇದ್ರು, ಆದರೆ ಮಾರ್ಗ ಮಧ್ಯೆ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕು ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ಟಿಪ್ಪರ್ ಹಾಗೂ ರಾಮು ಪ್ರಯಾಣಿಸ್ತಾ ಇದ್ದ ಕಾರಿನ ನಡುವೆ ಭೀಕರ ಅಪಘಾತ ಸಂಭವಿಸಿದೆ। ಇನ್ನು ಚಲಿಸ್ತಾ ಇದ್ದ ಟಿಪ್ಪರ್ಗೆ ಹಿಂಬದಿಯಿಂದ ಡಿಕ್ಕಿ ಹೊಡೆದಿದ್ದ ರಭಸಕ್ಕೆ ಕಾರು ನಜ್ಜುಗುಜ್ಜಾಗಿದ್ದು ರಾಮು ಗಂಭೀರವಾಗಿ ಗಾಯಗೊಂಡಿದ್ದರು। ಕೂಡಲೇ ಅವರನ್ನು ಹಿರಿಯೂರು ತಾಲೂಕು ಆಸ್ಪತ್ರೆಗೆ ಕರೆದೊಯ್ಯಲಾಗಿತ್ತಾದರೂ ಬದುಕಲಿಲ್ಲ। ರೇಣುಕಾಳ ಸಾವಿನ ಸುದ್ದಿಯನ್ನೇ ಅರಗಿಸಿಕೊಳ್ಳದೆ ಕಣ್ಣೀರು ಹಾಕ್ತಾ ಇದ್ದ ಕುಟುಂಬ ರಾಮು ಸಾವಿನ ಸುದ್ದಿ ಕೇಳಿ ಕಂಗಾಲಾಗಿದೆ। ಅಮ್ಮೇ ನಾರಾಯಣ
ಖಚಿತ ಭವಿಷ್ಯ ಖಚಿತ ಪರಿಹಾರ ಪರಿಹಾರದಲ್ಲಿ ಚಾಲೆಂಜ್ ಭಗವತಿ ನಾರಾಯಣಿ ಜ್ಯೋತಿಷ್ಯ ಕೇಂದ್ರ ಕೊಳ್ಳೇಗಾಲ ಹಾಗೂ ಕೇರಳದ ಸುಪ್ರಸಿದ್ಧ ಜ್ಯೋತಿಷ್ಯರಾದ ಪಂಡಿತ್ ಶ್ರೀ ರಾಮದೇವ್ ಭಟ್ ನಿಮ್ಮ ಜಾತಕ ಹಸ್ತರೇಖೆ ಕವಡೆ ಪ್ರಶ್ನೆ ವಾಸ್ತುಶಾಸ್ತ್ರ ಫೋಟೋ ನೋಡಿ ನಿಮ್ಮ ಜೀವನದ ಸಂಪೂರ್ಣ ಭವಿಷ್ಯ ನುಡಿಯುವ ದೈವಶಕ್ತಿ ಜ್ಯೋತಿಷ್ಯರು ವಿದ್ಯೆ ಉದ್ಯೋಗ ಮದುವೆ ಸಂತಾನ ವ್ಯಾಪಾರದಲ್ಲಿ ತೊಂದರೆ ಆರೋಗ್ಯದಲ್ಲಿ ತೊಂದರೆ ಮಾನಸಿಕ ಕಾಯಿಲೆಗಳು ಲೈಂಗಿಕ ಸಮಸ್ಯೆ ವಿದೇಶ ಪ್ರಯಾಣ ಸ್ತ್ರೀ ಪುರುಷ ವಶೀಕರಣ ಪ್ರೀತಿ ಪ್ರೇಮದಲ್ಲಿ ಮೋಸ ಶತ್ರುನಾಶ ಶತ್ರುವಶ ಮಾಟ ಮಂತ್ರ ವಾಮಾಚಾರ ಇನ್ನೂ ನಿಮ್ಮ ಜೀವನದ ಗುಪ್ತ ಘೋರ ನಿಗೂಢ ಸಮಸ್ಯೆಗಳಿಗೆ ಕೇರಳ ಪದ್ಧತಿಯಲ್ಲಿ ಅಷ್ಟಮಂಗಲ ಪ್ರಶ್ನೆಯಿಂದ ತಾಂತ್ರಿಕ ದೈವಿಕ ರಹಸ್ಯ ಪೂಜೆಗಳಿಂದ ಫೋನಿನ ಮುಖಾಂತರವೇ ಶಾಶ್ವತ ಪರಿಹಾರ ಶತಸಿದ್ಧ ಭವ್ಯ ಭವಿಷ್ಯದ ಕನಸು ನನಸಾಗಲು ಇಂದೇ ಕರೆ ಮಾಡಿ ದೂರವಾಣಿ ಸಂಖ್ಯೆ 9945814147 ನನ್ನ ಸಾವಿಗೆ ನಾನೇ ಕಾರಣ ಎಂದು ಡೆತ್ ನೋಟ್ ಬರೆದಿದ್ದು ವಿದ್ಯಾರ್ಥಿಯೊಬ್ಬ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಶಿವಮೊಗ್ಗದಲ್ಲಿ ನಡೆದಿದೆ ಅಂದಹಾಗೆ ಗಣೇಶ್ ಆತ್ಮಹತ್ಯೆ ಮಾಡಿಕೊಂಡ ಇಂಜಿನಿಯರಿಂಗ್ ವಿದ್ಯಾರ್ಥಿಯಾಗಿದ್ದು ಸಾಗರದ ಕೆಳದಿ ಗ್ರಾಮದ ವಾಸಿ ಸುಬ್ರಹ್ಮಣ್ಯ ಮಗನೆಂದು ತಿಳಿದು ಬಂದಿದೆ ಇನ್ನು ಉಡುಪಿಯಲ್ಲಿ ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಮಾಡ್ತಾ ಇರ್ತಾನೆ ಇದ್ದ ಆದರೆ ಲಾಕ್ಡೌನ್ ಆಗಿದ್ದ ಕಾರಣ ಕಳೆದ ಕೆಲ ತಿಂಗಳ ಹಿಂದೆ ತನ್ನೂರಿಗೆ ಆಗಮಿಸಿದ್ದನು ಇದು ಏಕಾಏಕಿ ಆತ್ಮಹತ್ಯೆಗೆ ಶರಣಾಗಿದ್ದು ಅದಕ್ಕೂ ಮುಂಚಿತವಾಗಿ ನನ್ನ ಸಾವಿಗೆ ನಾನೇ ಕಾರಣ ಅಂತ ಡೆತ್ ನೋಟ್ ಬರೆದಿಟ್ಟು ಮನೆಯಲ್ಲಿ ನೇಣಿಗೆ ಶರಣಾಗಿದ್ದಾನೆ ಸದ್ಯ ಇಂದು ಬೆಳಿಗ್ಗೆ ಆನ್ಲೈನ್ ಕ್ಲಾಸ್ ಮುಗಿಸ್ಕೊಂಡು ರೂಮ್ನೊಳಗೆ ಸೇರಿಕೊಂಡಿದ್ದ ಗಣೇಶ್ ತನ್ನ ತಾಯಿ ದೇವಾಲಯಕ್ಕೆ ಹೋಗಿ ಬರುವಷ್ಟರಲ್ಲಿ ನಿರ್ಧಾರವನ್ನ ಕೈಗೊಂಡಿದ್ದಾನೆ ಈ ಸಂಬಂಧ ಸಾಗರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇದಾಗಿತ್ತೀವರೆಗಿನ ಸುದ್ದಿ ಸಮಯ ನೋಡ್ತಾ ಇರಿ ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ And you're watching News Alert Facebook ali like maadi YouTube ali subscribe maadi share maadi like maadi comment maadi Play Store ali app la download maadi enjoy maadi ellarigoo olladagi jai hind jai bhuvaneshwar